ಲೋಕಸಭೆ ಚುನಾವಣೆಯ ಗೆಲುವಿಗಾಗಿ ಕಾಂಗ್ರೆಸ್ ರಣತಂತ್ರವನ್ನು ಹೆಣೆದಿದೆ. ಶತಾಯಗತಾಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೋಲಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕಾದು ಕೂತಿದ್ದಾರೆ. ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ 5 ಪ್ರಮುಖ ಅಂಶಗಳು ಸೇರಿದಂತೆ 25 ಘೋಷಣೆಯನ್ನು ಮಾಡಲಾಗಿದೆ. ಹಾಗಾದರೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಏನಿದೆ ಬನ್ನಿ ನೋಡೋಣ. ಐದು ಅಂಶ, 25 ಗ್ಯಾರಂಟಿ. ದೇಶದ ಜನತೆಗೆ ಕಾಂಗ್ರೆಸ್ ಭರವಸೆ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದೆ. ಕಾಂಗ್ರೆಸ್ ಮತದಾರರ ಮನಗೆಲ್ಲೋಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ. ಮಿತ್ರ ಪಕ್ಷಗಳ ಜೊತೆ ಸೇರಿ ಬಿಜೆಪಿ ಸೋಲಿಸುವುದಕ್ಕೆ ಪಣ ತೊಟ್ಟಿರೋ ಕಾಂಗ್ರೆಸ್ ಇಂದು ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಾಜಿ ಸಚಿವ ಪಿ ಚಿದಂಬರಂ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ಬಿಡುಗಡೆ ಮಾಡಿರೋ ಪ್ರಣಾಳಿಕೆಯಲ್ಲಿ ಏನಿದೆ, ಕಾಂಗ್ರೆಸ್ ನೀಡಿರೋ ಭರವಸೆಗಳು ಏನು ಅನ್ನೋದನ್ನ ನೋಡುವುದಾದ್ರೆ, ಕಾಂಗ್ರೆಸ್ ಒಟ್ಟು 25 ಗ್ಯಾರಂಟಿ ಘೋಷಣೆ ಮಾಡಿದೆ. ಪ್ರಣಾಳಿಕೆಯಲ್ಲಿ 5 ಅಂಶಗಳಿಗೆ ಒತ್ತು ನೀಡಲಾಗಿದೆ. ಯುವ ನ್ಯಾಯ, ನಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕ್ ನ್ಯಾಯ, ಹಿಸ್ಸಾದಾರಿ ನ್ಯಾಯ ಆಧಾರದಲ್ಲಿ ಭರವಸೆಯನ್ನು ನೀಡಲಾಗಿದೆ. ರಾಷ್ಟ್ರವ್ಯಾಪಿ ಸಾಮಾಜಿಕ, ಆರ್ಥಿಕ ಮತ್ತು ಜಾಗತಿಕ ಗಣತಿ ಭರವಸೆಯನ್ನು ನೀಡಲಾಗಿದೆ. ಅಧಿಕಾರಕ್ಕೆ ಬಂದರೆ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ ಮೀಸಲಾತಿಯ 50% ಮಿತಿ ಹೆಚ್ಚಿಸೋಕೆ ಸಾಂವಿಧಾನಿಕ ತಿದ್ದುಪಡಿ ಮಾಡೋ ಘೋಷಣೆಯನ್ನು ಮಾಡಲಾಗಿದೆ. 25 ಲಕ್ಷವರೆಗಿನ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಗಾಗಿ ನಗದು ರಹಿತ ವಿಮೆ. ಕೇಂದ್ರದ ವಿವಿಧ ಹಂತದ 30 ಲಕ್ಷ ಖಾಲಿ ಹುದ್ದೆ ಭರ್ತಿ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಜಾರಿ ಖಾತರಿ. ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ. ಕೇಂದ್ರದ ಅಗ್ನಿಪಥ್ ಯೋಜನೆ ರದ್ದು. ಹಿರಿಯ ನಾಯಕರಿಗೆ ಪೆನ್ಷನ್ 1000 ರೂಗೆ ಏರಿಕೆ. ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ. ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ 50% ಮಹಿಳಾ ಮೀಸಲಾತಿ ಘೋಷಣೆ ಮಾಡಲಾಗಿದೆ. ರಾಹುಲ್ ಜಿ ಕೆ ನೇತೃತ್ವ ಚಲಿ ಭಾರತ್ ಜೋಡೋ ನ್ಯಾಯ ಯಾತ್ರಾ ಮೇ 5 ಪಿಲ್ಲರ್ಸ್ ಪರ್ ಧ್ಯಾನ ಕೇಂದ್ರಿತ ಕಿಯಾ ಗಯಾ ಥಾ. ಯಾತ್ರಾಕ್ಕೆ ದೌರಾನ್ ಯುವ ನ್ಯಾಯ, ಕಿಸಾನ್ ನ್ಯಾಯ, ನಾರಿ ನ್ಯಾಯ, ಶ್ರಮಿಕ್ ನ್ಯಾಯ ಔರ್ ಹಿಸ್ಸೆದಾರಿ ನ್ಯಾಯ ಕಿ ಘೋಷಣಾ ಕಿ ಗೈ ಥಿ. ಜಹಾಂ ಕಹೀಂ ಭಿ ಹಮ್ ಗಯೆ ಇನ್ ನ್ಯಾಯ ಕಿ ಬಾತ್ ಹಮ್ನೆ ಕರಿ ಥಿ ಔರ್ ಇಸ್ಕಿ ಗ್ಯಾರಂಟಿ ಭಿ ಹಮ್ನೆ ದಿ ಹೈ. ಯಾರಾಗ್ತಾರೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ? ಇದೇ ವೇಳೆ ಯಾರಾಗ್ತಾರೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಅನ್ನೋ ಪ್ರಶ್ನೆಗೂ ರಾಹುಲ್ ಗಾಂಧಿ ಉತ್ತರ ನೀಡಿದ್ದಾರೆ. ಎಲೆಕ್ಷನ್ ಬಳಿಕ ಎಲ್ಲರೂ ಸೇರಿ ಈ ಬಗ್ಗೆ ತೀರ್ಮಾನ ಮಾಡುವುದಾಗಿ ಹೇಳಿದ್ದಾರೆ. ರಾಹುಲ್ ಜಿ, 2009 ಯಾದ ಹೋಗಾ, ಉಸ್ ವಕ್ತ ಮ್ಯಾನಿಫೆಸ್ಟೋ ಮೇ ದೋ ತಸ್ವೀರೇ ಥಿ, ಮನಮೋಹನ್ ಸಿಂಗ್ ಜಿ ಕಿ ಔರ್ ಸೋನಿಯಾ ಗಾಂಧಿ ಜಿ ಕಿ. ಪೂಛಾ ಗಯಾ ಥಾ ಪಿ ಎಮ್ ಕ್ಯಾಂಡಿಡೇಟ್ ಕೌನ್ ಹೋಗಾ, ಸೋನಿಯಾ ಜಿ ನೇ ಅಪ್ನಿ ತಸ್ವೀರ್ ಛುಪಾ ಲಿ ಥಿ. ಆಜ್ ದೋ ತಸ್ವೀರೇ ಹೇ ರಾಹುಲ್ ಗಾಂಧಿ ಜಿ ಕಿ ಔರ್ ಖರ್ಗೆ ಜಿ ಕಿ. ಕೋಯಿ ತಸ್ವೀರ್ ಛುಪಾಯೆಂಗೆ, ಕೋಯಿ ದಿಖಾಯೆಂಗೆ? ನೀ ಆಪ್ ಬಡೇ ಡಿಸ್ಟ್ರಾಕ್ಷನ್ ವಾಲೆ ಕ್ವೆಶ್ಚನ್ ಪೂಛತೆ ಹೋ. ದೇಖಿಯೇ, ಇಂಡಿಯಾ ಗಠಬಂಧನ್ ಮೇ ಡಿಸಿಷನ್ ಲಿಯಾ ಗಯಾ ಹೈ ಕಿ ಹಮ್ ಮಿಲ್ಕರ್ ಏಕ್ ಸಾಥ್ ಐಡಿಯೋಲಾಜಿಕಲ್ ಚುನಾವ್ ಲಡ್ ರಹೇ ಹೈ. ಚುನಾವ್ ಜೀತನೆ ಕೆ ಬಾದ್ ಲೀಡರ್ ಕೌನ್ ಹೋಗಾ, ಪ್ರೈಮ್ ಮಿನಿಸ್ಟರ್ ಕೌನ್ ಹೋಗಾ, ವೋ ಪೂರಾ ಕಾ ಪೂರಾ ಜೊ ಕೋಲಿಷನ್ ಹೈ ವೋ ಮಿಲ್ಕರ್ ಡಿಸೈಡ್ ಕರೆಗಾ. ವನಕಂ. ಕಾಂಗ್ರೆಸ್ ಪ್ರಣಾಳಿಕೆ ಹಳಿ ಇಲ್ಲದ ರೈಲು ಎಂದ ವಿಜಯೇಂದ್ರ. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕಾಂಗ್ರೆಸ್ ಪ್ರಣಾಳಿಕೆ ಹಳಿ ಇಲ್ಲದ ರೈಲು ಎಂದಿದ್ದಾರೆ. ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳುವಷ್ಟು ಜನ ಮೂರ್ಖರಲ್ಲ. ವಿವೇಕರಹಿತರು ಸಿದ್ಧಪಡಿಸಿದ ಪ್ರಣಾಳಿಕೆ. ನಾಗರಿಕ ಸಮಾಜ ಸಂರಕ್ಷಿಸುವ ಭರವಸೆಗಳು ಈ ಪ್ರಣಾಳಿಕೆಯಲ್ಲಿ ಇಲ್ಲ ಅಂತ ಟೀಕಿಸಿದ್ದಾರೆ. 5 ಅಂಶದ ಆಧಾರದಲ್ಲಿ ಕಾಂಗ್ರೆಸ್ 25 ಘೋಷಣೆಯನ್ನು ಮಾಡಿದೆ. ಈ ಭರವಸೆಗಳನ್ನು ನೋಡಿ ಜನ ಮತ ಹಾಕ್ತಾರ. ಒಂದ್ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಈ ಎಲ್ಲ ಭರವಸೆಗಳನ್ನು ಈಡೇರಿಸ್ತಾರ? ಸದ್ಯ ಇರೋದು ಇದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.